ಕೇರಳ ಮತ್ತು ಕೊಡಗು ಭಾಗದಲ್ಲಿ ಹಿಂದೆಂದು ಕಂಡರಿಯದ ಮಹಾಮಳೆಯಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಚಾಮರಾಜನಗರದಲ್ಲಿ ಕಾವೇರಿ ನದಿಯ ಪ್ರವಾಹದ ಪರಿಣಾಮವಾಗಿ ನದಿ ಪಾತ್ರದಲ್ಲಿದ್ದ ಹಲವಾರು ಗ್ರಾಮಗಳು ಮುಳುಗಡೆಯಾಗಿ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕೊಳ್ಳೇಗಾಲ ತಾಲೂಕಿನ ದಾಸನಪುರ, ಮುಳ್ಳೂರು, ಹಳೆ ಹಂಪಾಪುರ, ಹರಳೆ ಗ್ರಾಮಗಳಲ್ಲಿ ಹತ್ತಾರು ಮನೆಗಳು ನೆಲಸಮವಾಗಿದ್ದು ಸೂರಿಲ್ಲದೆ ಜನ ಕಂಗಾಲಾಗಿದ್ದಾರೆ. ನೀರುಳ್ಳಿರ್ಸಿದ್ದೀನಿ ಬಸ್ರಿಂಗ್ ಸ ನೀವು ನಮ್ಗೆ ಮಾಡಿಕೊಡ್ಬೇಕು, ಅದಿಂದ್ರಾಗಿ ನಮ್ಗೆ ಮನ ಮಾಡಿಕೊಡ್ಬೇಕು, ನಮ್ಗೆ ಮನ ಮಾಡಿಕೊಡಿ. ಒಟ್ಲಿ ನಮ್ಗೆ ಬಸ್ರಿಂಗ್ ಸೇರ್ಸ್ಕರಕ್ಕೆ ನಮ್ಗೆ ಅವಕಾಶ ಇಲ್ಲ, ಊಟಕ್ಕೆ ಇಲ್ಲ ನಮ್ಗೆ ತಿನ್ನಕ್ಕ. ನೀರು ಗೊರ ನಮ್ಮ ಮನೆ ಎಲ್ಲ ಮುರಿದೋಗಿ ಅವಕಾಶ ಇಲ್ಲ ರೀ, ನಮ್ಗೆ ಇರಕ್ಕ ತಾನಿಲ್ಲ, ನೀರು ತುಂಬ್ಕೊಂಡದ. ನಮ್ಗೆ ಜಲ್ದಿ ನೀವು ನಮ್ಗೆ ಮನ ಮಾಡ್ಕೊ. ಬಂದು ಕೊಚ್ಕೊಂಡು ಹೋದ್ರಿಂದ ಆವಾಗಿಂದಲೂ ನಮ್ಗೆ ಸುಮಾರು ತಿಂಗಳ ಮೇಲೆ 20 ಚಿನ ನೀರು ಇರ್ತು. ಅವಾಗಿಂದಲೂ ಕೂಡ ನಮ್ಗೆ ಊಟಕ್ಕೆ ತೊಂದರೆ ಆಯಿತು, ಭಾಳ ಇದಾಯ್ತು ಸರ್. ಅವಾಗ ಏನು ಕೂಲಿನೂ ಇಲ್ಲ ಸರ್, ಅವಾಗ 1.5 ತಿಂಗಳು ಹಾಗೆ ಕೂತಿದ್ವು. ಅವಾಗ ಬಂದು ಇವಾಗ ಗಂಜಿ ಕೇಂದ್ರ ಅಂತ ಮಾಡಿದ್ರು, ಅಲ್ಲೊಂದು 8 ಚಿನ ಮಾಡಿಕೊಟ್ರು. ಇನ್ನು ಪುನಃ ಅವ್ರು ನಾವು ಮಾಡಲ್ಲ, ನೀವು ಕೆರೆ ಕೆಸ್ಗೆ ಹೋಗಿಬಿಟ್ಟು ಇಲ್ಲಿ ಕಳಿಸ್ರು. ನಮ್ಮ ಜನಗಳೆಲ್ಲ ಬಂದಲಿ ಕೆರೆ ಕೆಲಸ ಮಾಡ್ತಿದ್ವಿ. ಏನು ಕೆಲಸ? ಕೂಲಿ ಕೆಲಸ ಸರ್. ಅದ ಕೆರೆಯಲ್ಲಿ ಬಂದು ಮಣ್ಣು ಎತ್ತಾಕೊಂಡು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ತಿದ್ದೀವಿ. ಅವ್ರು ಮೀಟರ್ ಲೆಕ್ಕ ಕೊಟ್ಟಿದಾರ, ಮೀಟರ್ ಲೆಕ್ಕ ಮಾಡ್ಕೊಂಡು ಹೋಗಿ ಗುತ್ತಿಗೆ ಮಾಡ್ತಿದ್ದೀವಿ. ಗುತ್ತಿಗೆ ರೀತಿ ಮಾಡಿಬಿಟ್ಟು ಅವ್ರಿಗೆ ಮುಗಿಸ್ಬಿಟ್ಟು ಮುಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮುಳ್ಳೂರು ಗ್ರಾಮ ಸ್ವಲ್ಪ ಭಾಗ ಮುಳುಗಡೆ ಆಗಿತ್ತು. ಅದರಿಂದ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಇತರ ಎಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಭೇಟಿ ನೀಡಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕು ಅಂತ ಇದರಿಂದ ನಮ್ಮ ಪಂಚಾಯತಿನಲ್ಲಿ ಇವತ್ತು ಒಂದು ಸುಮಾರು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸವನ್ನು ಕೊಟ್ಟಿದ್ದೀವಿ. ಅವ್ರಿಗೆ ತುಂಬ ಕೂಲಿ ಲೇಟ್ ಆಗುತ್ತೆ ಅಂತೇಳಿ ಅವ್ರಿಗೆ 3 ದಿವಸಕ್ಕೇ ಎನ್ ಎಮ್ ಆರ್ ತೆಗೆದು 4-5 ದಿವಸಕ್ಕೆಲ್ಲ ಕೂಲಿ ಪಾವತಿ ಆಗೋ ಥರ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅವ್ರಿಗೆಲ್ಲ ಥರ ಕುಡಿಯೋ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಎಲ್ಲ ವ್ಯವಸ್ಥೆನೂ ಮಾಡಿ ಅವ್ರಿಗೆ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಸರ್. ಮತ್ತು ನೈರ್ ಗ್ರಾಮ ನೈರ್ಮಲ್ಯ